ವಿವರ್ಸ್ ಬಂದ್ರೆ ಫೈನಲ್ 80,000 ಗೆ ಕೊಡ್ತೀನಿ ಸರ್ ಅಲಾಂಗ್ ವಿತ್ ದ ಟ್ರಾನ್ಸ್‌ಫರ್ 80,000 ಗೆ ಫೈನಲ್ ಮಾಡ್ ಕೊಡ್ತೀರಾ ಈ ಗಾಡಿನ 245,000 ಕ್ಕೆ 2013 ಮಾಡೆಲ್ ಫಿಗೋ ಕೊಡ್ತಾ ಇದೀರಾ ಅದು ಫೇಸ್ ಲಿಫ್ಟೆಡ್ ವರ್ಷನ್ ಸರ್ ಹೌದು ಸರ್ ಈ ಗಾಡಿ ನಿಮಗೆ ಇದನ್ನು ವಾಪಸ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡ್ತಿರೋದು 375 ಕೋಟಿಂಗ್ ಪ್ರೈಸ್ ಇದೆ ಸರ್ ನಿಮಗೆ ಅಲಾಂಗ್ ವಿತ್ ದ ಟ್ರಾನ್ಸ್‌ಫರ್ ಮತ್ತೆ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿ 355,000 ಕೊಡ್ತೀವಿ ಸರ್ 355,000 ಕ್ಕೆ ಫೈನಲ್ ಮಾಡ್ ಕೊಡ್ತೀರಾ ಈ ಗಾಡಿನ ಬೆಂಟ್ ಕೊಡ್ತಿರೋದು ಸರ್ ಪೋಲೋನೂ ಇಲ್ಲ Please tell me that I can't, that I won't, that I fail, that I'll never make it out, yeah. Please tell me all the bad, never good, fill my head full of every single doubt, yeah. Please say any negative thoughts, I pop off when I hear people say I cannot. I get off to the thought of proving everyone wrong, I won't stop to the top, so you better back off or get lost. Hi friends, Kasword Kannada ke swagata, nanu nimma Varun Patel. So, thumbnail nodi nimge ellarigu gottagirutte, naavu ellidive anta, nimmellara favorite Sadat Cars nalli idive. So, sakashtu disagalagittu ee showroom nalli video maadidale hage. ಸಾದತ್ ಕಾರ್ಸ್ ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ ಸೊ ಒಂದು 3-4 ಮಂತ್ಸ್ ಬ್ಯಾಕು ಹೊಸ ಶೋರೂಮ್ ಲಾಂಚ್ ಆಗಿತ್ತು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಪೋಸ್ಟ್ ಕೂಡ ಹಾಕಿದೆ ಸೊ ಎಕ್ಸಾಕ್ಟ್ ಲೊಕೇಶನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ಸಾದತ್ ಸರ್ ಹೇಳ್ತಾರೆ ಸರ್ ನಮಸ್ತೆ ಸರ್ ನಮ್ಮ ಚಾನಲ್ಗೆ ಯೂಟ್ಯೂಬ್ ವ್ಯೂವರ್ಸ್ಗೂ ಎಲ್ಲರಿಗೂ ನಮಸ್ಕಾರ ಯಾಕಂದರೆ ಈ ಹೊಸ ಶೋರೂಮ್ನ ಅವರೇ ಬಿಲ್ಡ್ ಮಾಡಿರೋದು ಸೊ ಫೌಂಡರ್ಸ್ ಅಂತ ಹೇಳ್ಬೋದು ಅವರೇ ಸೊ ತುಂಬ ಖುಷಿ ಆಯಿತು 3 ಮಂತ್ಸ್ ಆಯಿತು ಹೊಸ ಶೋರೂಮ್ ಓಪನ್ ಮಾಡಿ ಲೊಕೇಶನ್ ಬನ್ನಿ ಇದು ಜಯನಗರ 3rd ಬ್ಲಾಕಲ್ಲಿ ಬರುತ್ತೆ RBI ಕಾಲೋನಿಯಲ್ಲಿ ಓಕೆ RBI ಕಾಲೋನಿ 8th ಮೇನ್ ರೋಡಲ್ಲಿ ಬರುತ್ತೆ ಸೊ ಲೊಕೇಶನ್ ನೀವು ಲಿಂಕ್ ಅಲ್ಲಿ ಏನು ಹಾಕ್ತೀರಾ ಈಗ ಸೊ ಗೂಗಲ್ ಮ್ಯಾಪ್ಸ್ ಅಲ್ಲಿ ಇವಾಗ ಸಾದತ್ ಕಾರ್ಸ್ ಅಂತ ಟೈಪ್ ಮಾಡಿದ್ರೆ ಈ ಲೊಕೇಶನ್ ಗೆ ಬರುತ್ತೆ ಹಳೆ ಲೊಕೇಶನ್ ಸಹ ಇದೆ ಅಲ್ಲಿ ಗೋಡೌನ್ ಮಾಡಿದೀವಿ ಈಗ ಸ್ಟಾಕ್ ಯಾರ್ಡ್ ಆಗಿದೆ ಅದು ಜಾಸ್ತಿ ತರಿಸ್ತೀವಿ ಇನ್ನು ಮುಂದೆ ಇನ್ನ ಗಾಡಿಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಲ್ಲಿನೂ ಗಾಡಿಗಳು ಇರುತ್ತೆ ಸೊ ಮೇನ್ ಆಫೀಸ್ ಇದನ್ನ ಮಾಡ್ಕೊಂಡಿದ್ದೀವಿ ಸರ್ ಜನಗಳು ತುಂಬಾ ಜನ ಕೇಳ್ತಿರೋ ಯಾಕ್ ಸರ್ ಸಾದತ್ ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಿಲ್ಲ ಏನಾದ್ರು ವಿಡಿಯೋ ಮಾಡೋದು ಬಿಟ್ರೆ ಅಲ್ಲಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ವಿಡಿಯೋ ಮಾಡೋದು ಬಿಟ್ಟಿಲ್ಲ ಈಗ ನಮ್ಮ ಹೊಸ ಶೋರೂಮ್ ಓಪನ್ ಮಾಡಿದ್ಮೇಲೆ ಫಸ್ಟ್ ವಿಡಿಯೋ ಕಾರ್ಸ್ ವರ್ಲ್ಡ್ ಕನ್ನಡ ಇಂದಾನೇ ಬರಬೇಕಂತ ಯಾಕಂದ್ರೆ ನಾವು ಕಿರಣ್ ಅವರಿಗೆ ಮರಿ ಆಗೋದಿಲ್ಲ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರ ಕಡೆಯಿಂದ ನಮಗೆ ಎಷ್ಟು ಜನ ಬನ್ನಿ ಎಷ್ಟು ಜನ ಗೊತ್ತಾಗಿದೆ ಸಾದತ್ ಕಾರ್ಸ್ ಎಲ್ಲಿದೆ ಅಂತ ಯಾತರ ಇದೆ ಅಂತ ಅವರ ಕಡೆಯಿಂದ ಗೊತ್ತಾಗಿದೆ ಸೊ ಫಸ್ಟ್ ವಿಡಿಯೋ ಬರ್ತಿರೋದನ್ನು ಕಾರ್ಸ್ ವರ್ಲ್ಡ್ ಕನ್ನಡ ಇಂದಾನೇ ಗಾಡಿಗಳು ಲೋ ಬಜೆಟ್ ಅಲ್ಲಿನೂ ಇದೆ ಒಂದು 2-3 ಲಕ್ಷ ಬಜೆಟ್ ಅಲ್ಲಿನೂ ಇದೆ ವೆಹಿಕಲ್ಸ್ ಸಾಕಷ್ಟು ಗಾಡಿ ಇದೆ ಸೊ ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ಗಾಡಿ ಕೊಡೋದು ದೊಡ್ಡದಿಲ್ಲ ಒಳ್ಳೆ ಗಾಡಿ ಬೆಸ್ಟ್ ಕ್ವಾಲಿಟಿ ಅಲ್ಲಿನೂ ಇರಬೇಕು ಸೊ ಕ್ವಾಲಿಟಿ ಅಲ್ಲಿ ಕಾಂಪ್ರಮೈಸ್ ಮಾಡದಿಲ್ಲದೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಇವತ್ತು ಗಾಡಿ ಸೊ ಎಲ್ಲರೂ ಕೇಳ್ತಿರೋ ಯಾಕೆ ವಿಡಿಯೋ ಮಾಡ್ತಿಲ್ಲ ಯಾಕೆ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತ ಏನಾಗ್ತಿತ್ತು ಅಂತ ಹೇಳಿದ್ರೆ ಇವರು ಸ್ಟಾಕ್ ಹಾಕಿದ ತಕ್ಷಣ ನೆಕ್ಸ್ಟ್ ಡೇ ಬಂದು ವಿಡಿಯೋ ಮಾಡೋಷ್ಟರಲ್ಲಿ 5-6 ಗಾಡಿ ಸೇಲ್ಸ್ ಆಗ್ತಾ ಇತ್ತು ಒಂದು 7-8 ಗಾಡಿ ಉಳಿತಾ ಇತ್ತು ಸೊ 7-8 ಗಾಡಿ ಅಲ್ಲಿ ವಿಡಿಯೋ ಮಾಡಿದ್ರೆ ವೇಸ್ಟ್ ಆಗುತ್ತೆ ಜಾಸ್ತಿ ಸ್ಟಾಕ್ ಇರಬೇಕಿತ್ತು ಕ್ಯಾಟಲಾಗ್ ಅಪ್ಡೇಟ್ ಮಾಡ್ತೀವಿ ಕ್ಯಾಟಲಾಗ್ ಲಿಂಕ್ ಇರುತ್ತೆ ಸೊ ಕ್ಯಾಟಲಾಗ್ ಅಲ್ಲಿ ಈವ್ನಿಂಗ್ 10:30 ಚೆಕ್ ಮಾಡ್ಕೊಂಡು ಹೊಸ ಗಾಡಿ ಕಸ್ಟಮರ್ಸ್ ಬರ್ತಾರೆ ಸೊ ಬಂದ್ಮೇಲೆ ನಾವು ಗಾಡಿ ನಿಲ್ಸಲ್ಲ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟು ಕಳಿಸ್ತೀವಿ ಸೊ ಎಲ್ಲರಿಗೂ ಅನುಕೂಲ ಆಗಿ ಅವರಿಂದ ಒಂದು 4 ಜನ ಬರಲಿ ನಮ್ಗೆ ಅಂತ ಅದೇ ಒಂದು ವಿಷಯದಿಂದ ಡಿಲೇ ಆಯಿತು ಆಮೇಲೆ ಇವ್ರದ್ದು ರಂಜಾನ್ ಇರೋ ಟೈಮಲ್ಲಿ ರೋಜಾ ಮಾಡಿದ್ರು ಸೊ ಆ ಕಾರಣದಿಂದನೂ ಇವರು ಸ್ವಲ್ಪ ಡಿಲೇ ಮಾಡಿದ್ರು ಸರ್ ಹಬ್ಬ ತಕ್ಷಣವೇ ವಿಡಿಯೋ ಮಾಡೋಣ ಸ್ಟಾಕ್ ಹಾಕೋಣ ಅಂತೇಳಿ ಕಷ್ಟಪಟ್ಟು ಇವತ್ತು ಸರ್ ಒಂದು 25 ಗಾಡಿ ಸ್ಟಾಕ್ ಮಾಡಿದ್ದಾರೆ ಸೊ ಇವತ್ತಂತೂ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಗಾಡಿಗಳು ಸಿಗುತ್ತೆ ಇವತ್ತು ಯಾವ್ಯಾವ ಗಾಡಿಗಳಿದೆ ಸರ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವತ್ತು ಸರ್ ಇವತ್ತು ನಿಮಗೆ ಪ್ರೈಸಿಂಗ್ ಬನ್ನಿ ಒಂದು 80,000 ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಅಪ್ ಟು 4 ಲ್ಯಾಕ್ಸ್ ತನಕ ಇದೆ ಆ್ಯಂಡ್ ಒಂದು ಗಾಡಿ ದೊಡ್ಡ ಗಾಡಿನೂ ಇದೆ ಸೊ ಎಲ್ಲ ವಿಡಿಯೋ ತೋರಿಸೋಣ ಅಂತ ಸೊ ಫ್ರೆಂಡ್ಸ್ ಬನ್ನಿ ಯಾವ್ಯಾವ ಗಾಡಿಗಳಿದೆ ಏನು ಪ್ರೈಸ್ ಇದೆ ಗಾಡಿ ಕಂಡೀಷನ್ ಹೇಗಿದೆ ಎಲ್ಲ ತಿಳ್ಕೊಂಬರೋಣ ಫ್ರೆಂಡ್ಸ್ ಮೊದಲೇ ಗಾಡಿ ಲೋ ಬಜೆಟ್ ಕಾರ್ ಫಿಯೆಟ್ ಪ್ಯಾಲಿಯೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಫಿಯೆಟ್ ಪ್ಯಾಲಿಯೋ ಸ್ಟೈಲ್ ಇದು ಓಕೆ 2008 ಮಾಡೆಲ್ ಪೆಟ್ರೋಲ್ ವೆಹಿಕಲ್ ಕಿಲೋಮೀಟರ್ಸ್ ಬನ್ನಿ 69,000 ನೋಡಿದೆ ಓಕೆ ಗಾಡಿ ಬನ್ನಿ ಚೆನ್ನಾಗಿದೆ ಇಂಜಿನ್ ಎಲ್ಲ ಬಾಡಿ ಲೈನ್ ಚೆನ್ನಾಗಿದೆ ಆ್ಯಂಡ್ ಇದು ಮೈಲೇಜ್ ಬನ್ನಿ ಸಿಟಿಯಲ್ಲಿ ನಿಮಗೆ 12-13 ಬರುತ್ತೆ ಹೈವೇಲಿ ಅಪ್ ಟು 14-15 ಬರುತ್ತೆ ಸರ್ ಎಷ್ಟನೇ ಓನರ್ ಸರ್ ಇದು 3rd ಓನರ್ ಆಗಿದೆ ಗಾಡಿ ಇದು ಸರ್ ಗಾಡಿಯಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಗಾಡಿಯಲ್ಲಿ AC ಬನ್ನಿ ಪವರ್ ಸ್ಟೇರಿಂಗ್ ಬರುತ್ತೆ ಓಕೆ 4 ನಾರ್ಮಲ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಸೊ ಇಂಟೀರಿಯರ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ನಲ್ಲಿದೆ ಸರ್ ಇದ್ರದ್ದು FC ಎಲ್ಲ ಆಗಿದೆಯಾ ಸರ್ FC 2023 ವರೆಗಿದೆ ನೆಕ್ಸ್ಟ್ ಇಯರ್ FC ಮಾಡಬೇಕಾಗುತ್ತೆ ಸರ್ ಪ್ರೈಸಿಂಗ್ ಕೋಟ್ ಮಾಡ್ತೀರಾ ಪ್ರೈಸ್ ಇದ್ದು 1,10,000 ಹಾಕಿದ್ದೀವಿ ಓಕೆ ಫೈನಲ್ ಟು ಫೈನಲ್ 195,000 ಕೊಡ್ತೀನಿ ಸರ್ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ 95,000 ಫೈನಲ್ ಮಾಡ್ಕೊಡ್ತೀರಾ ಹಾಂ ಸರ್ ಫ್ರೆಂಡ್ಸ್ ಹಾಗೆ ನಮ್ಮದೆ ಶೆವರ್ಲೆಟ್ ಯುವಾ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬನ್ನಿ ಶೆವರ್ಲೆಟ್ ಯುವಾ 2008 ಮಾಡೆಲ್ LT ಸರ್ ಇದು ಓಕೆ ಟಾಪ್ ಎಂಡ್ ಬರುತ್ತೆ ಹಾಂ ವೆಹಿಕಲ್ ಬನ್ನಿ 72,000 ಚೇಂಜ್ ಹೊಡಿದೆ ಓಕೆ ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ರೇರ್ ಡಿಫಾಗರ್ ರೇರ್ ವೈಪರ್ ಬರುತ್ತೆ ಮ್ಯಾಗ್ ವೀಲ್ ಬರುತ್ತೆ ಗಾಡಿಯಲ್ಲಿ ಫ್ಯಾಬ್ರಿಕ್ ಸೀಟ್ ಇದೆ
ನಾಲ್ಕು ಪವರ್ ವಿಂಡೋ ಇದೆ. ಇಂಟೀರಿಯರ್ ನೋಡಬಹುದು ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಗಾಡಿ ಪ್ರೈಸ್ ಬನ್ನಿ ನಾವು 1,45,000 ಕೋಟ್ ಮಾಡ್ತಿದೀವಿ. ನಿಮ್ ವ್ಯೂವರ್ಸ್ ಬಂದ್ರೆ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಈ ಗಾಡಿ 1,30,000 ಕೊಡ್ತೀನಿ. 1,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದ್ರ ಮೈಲೇಜ್ ಎಲ್ಲ ಎಷ್ಟು ಬರಬಹುದು? ಮೈಲೇಜ್ ಈ ಗಾಡಿಗೂ ಬರುತ್ತೆ ಸರ್. ಸಿಟಿಯಲ್ಲಿ ನಿಮಗೆ 12-14 ಬರುತ್ತೆ, ಲಾಂಗ್ ಅಲ್ಲಿ 14-16 ಬರುತ್ತೆ. ಸೊ ಇದ್ರ ಎಫ್ಸಿಎಲ್ ಆಗಿದೆ ಸರ್? ಸರ್ ಈ ಗಾಡಿ ಎಫ್ಸಿ ನಿಮಗೆ ನೆಕ್ಸ್ಟ್ ಇಯರ್ ವರ್ಕ್ ಇದೆ. 2008 ಮಾಡೆಲ್ ಅಲ್ವಾ, ಸೊ ಎಲ್ಲಾ ಗಾಡಿ 15 ಇಯರ್ಸ್ ಎಫ್ಸಿ ಇರುತ್ತೆ. ಅದಾದ್ಮೇಲೆ 5 ಇಯರ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ ಸರ್, ಎವ್ರಿ 5 ಇಯರ್ಸ್ ಮಾಡ್ಕೋಬಹುದು. ಫ್ರೆಂಡ್ಸ್ ಹಾಗೆ ಒಳಗಡೆ ಸ್ಟಾಕ್ ಅಲ್ಲದೆ ಹೊರಗಡೆ ಕೂಡ ಸ್ಟಾಕ್ ಹಾಕಿದ್ದಾರೆ. ಸೊ ನಮ್ಮ ಮುಂದೆ ಇನ್ನೊಂದು ಲೋ ಬಜೆಟ್ ರೆಡ್ ಕಲರ್ ಪ್ಯಾಲಿಯೋ ಇದೆ. ಗಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ಸರ್ ಇದು ಬನ್ನಿ ಫಿಯಟ್ ಪ್ಯಾಲಿಯೋ ಸ್ಪೋರ್ಟ್ ಸರ್. ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಅದರಲ್ಲಿ ನಿಮಗೆ ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯಾಗ್ ವೀಲ್ಸ್ ಬರುತ್ತೆ, ರೇರ್ ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಬರುತ್ತೆ, ರೇರ್ ಸ್ಪಾಯ್ಲರ್ ಬರುತ್ತೆ, ಫಾಗ್ ಲೈಟ್ಸ್ ಬರುತ್ತೆ, ಮ್ಯಾಗ್ ವೀಲ್ಸ್ ಕೂಡ ಇದೆ. ಅಂಡ್ ಗಾಡಿ ಟೈರ್ ಕೂಡ ಚೆನ್ನಾಗಿದೆ. ಗಾಡಿ ಇಂಟೀರಿಯರ್ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ ಸರ್. ಸರ್ ಇದ್ರ ಮೈಲೇಜ್ ಎಷ್ಟು ಬರ್ಬೋದು? ಸರ್ ಪ್ಯಾಲಿಯೋ ಸ್ಪೋರ್ಟ್ಸ್ ಬನ್ನಿ, ಮೈಲೇಜ್ ನಿಮಗೆ ಸಿಟಿಯಲ್ಲಿ 11-12 ಬರುತ್ತೆ. ಓಕೆ, ಸೇಮ್ ಆ ಪ್ಯಾಲಿಯೋ ಹಂಗೇನೆ ಲಾಂಗ್ ಅಲ್ಲಿ 14 ತನಕನೂ ಬರುತ್ತೆ. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಸರ್ ಈ ಗಾಡಿ ಬನ್ನಿ ನಿಮಗೆ ಇನ್ನೂ ಕಮ್ಮಿ ರೇಟಲ್ಲಿ ಕೊಡ್ತೀನಿ ಸರ್. ಆ ಗಾಡಿ ಕೋಟಿಂಗ್ ಪ್ರೈಸ್ ಇದರದಿರೋದು 95,000 ಅಂತ. ಫಿಕ್ಸ್ಡ್ ಆ್ಯಂಡ್ ಫೈನಲ್ ಪ್ರೈಸ್ ಒಂದು 80,000 ರುಪೀಸ್ ಕೊಡ್ತೀನಿ ಸರ್. 80,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿ? ಫ್ರೆಂಡ್ಸ್ ಹಾಗೆ ಮತ್ತೊಂದು ಲೋ ಬಜೆಟ್ ಗಾಡಿ ಫೋರ್ಡ್ ಐಕಾನ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಫೋರ್ಡ್ ಐಕಾನ್ ಬನ್ನಿ 2004 ಮಾಡಲು. ಓಕೆ, ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಇದು. ಗಾಡಿ ಇಂಜಿನ್ ಬಾಡಿ ಲೈನ್ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಆಗಿದೆ. ಹೌದು. ಅಂಡ್ ಗಾಡಿಯಲ್ಲಿ ಫೀಚರ್ಸ್ ಬನ್ನಿ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ನೋಡ್ಬೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಲ್ಲ ಗಾಡಿ ಆಕ್ಸಿಡೆಂಟ್ ಫ್ರೀ ಇರುತ್ತೆ, 100% ಗ್ಯಾರಂಟಿ. ಅಂಡ್ ಇಂಜಿನ್ ವೈಸು ಚೆನ್ನಾಗಿದೆ. ಗಾಡಿ ಪ್ರೈಸ್ ಬನ್ನಿ ನಾವು 95,000 ಕೋಟ್ ಮಾಡ್ತಿದ್ವಿ. ಟೈಮ್ ವ್ಯೂವರ್ಸ್ ಬಂದ್ರೆ ಫೈನಲ್ 80,000 ಕೊಡ್ತೀನಿ ಸರ್, ಅಲಾಂಗ್ ವಿತ್ ಟ್ರಾನ್ಸ್ಫರ್. 80,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಸೊ ಹಾಗೆ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಜೆನ್ ಎಸ್ಟಿಲೋ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಜೆನ್ ಎಸ್ಟಿಲೋ ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ನೆನ್ನೆ ಬಂದಿರೋದು 2007 ಮಾಡೆಲ್ ಸರ್ ಇದು. LXi ಇದೆ. ಓಕೆ, 4 ಟೈರ್ ಚೆನ್ನಾಗಿದೆ. ಗಾಡಿಯಲ್ಲಿ ಫೀಚರ್ಸ್ ಬನ್ನಿ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ, ಗಾಡಿ ಪ್ರೈಸ್ ಬನ್ನಿ ನಾವು 1,60,000 ಕೋಟ್ ಮಾಡ್ತಿದ್ವಿ. ನಿಮ್ ವ್ಯೂವರ್ಸ್ ಬಂದ್ರೆ ಫೈನಲ್ ಈ ಗಾಡಿ 1,45,000 ಕೊಡ್ತೀನಿ ಸರ್. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಬನ್ನಿ ಥರ್ಡ್ ಓನರ್ಶಿಪ್ ಆಗಿದೆ ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಈ ಗಾಡಿ ಬನ್ನಿ ಕಿಲೋಮೀಟರ್ಸ್ ಬನ್ನಿ 78,000 ಓಡಿದೆ. ಮೈಲೇಜ್ ಎಷ್ಟು ಬರ್ಬೋದು ಸರ್? ಮೈಲೇಜ್ ನಿಮಗೆ ಸೇಮ್ ವ್ಯಾಗನ್ ಆರ್ ತರ ಬರುತ್ತೆ. ಸಿಟಿಯಲ್ಲಿ 14-15 ಬರುತ್ತೆ, ಹೈವೇಸ್ ಅಲ್ಲಿ 17-18 ಬರುತ್ತೆ ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗಬಹುದು ಸರ್? ಸರ್ ಈ ಗಾಡಿ ನಿಮಗೆ ಫ್ರೆಶ್ ಎಫ್ ಸಿ, ಫ್ರೆಶ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಎಫ್ ಸಿ ಇನ್ನೂ 5 ಇಯರ್ಸ್ ಇದೆ, ಫ್ರೆಶ್ ಎಫ್ ಸಿ ಇದೆ. ಓಕೆ, ಅಲಾಂಗ್ ವಿತ್ ಟ್ರಾನ್ಸ್ಫರ್ 1,45,000 ಕೊಡ್ತೀನಿ. 1,45,000 ಫೈನಲ್ ಮಾಡ್ಕೊಡ್ತೀರಾ ವಿತ್ ಎಫ್ ಸಿ? ವಿತ್ ಎಫ್ ಸಿ ಮಾಡಿಸಿ. ಎಸ್ ಸರ್. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಬ್ಲಾಕ್ ಕಲರ್ ಇಂಡಿಕಾ ವಿಸ್ತಾ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇಂಡಿಕಾ ವಿಸ್ಟಾ ಸಫೈರ್ ಇದು, 2009 ಮಾಡೆಲ್ ಪೆಟ್ರೋಲ್ ವೆಹಿಕಲ್. ನೋಡ್ತಿರ್ಬೋದು ತುಂಬಾ ನೀಟ್ ಇದೆ. ಅಂಡ್ ಗಾಡಿ ಫುಲ್ಲಿ ಲೋಡೆಡ್ ಇದೆ. ಗಾಡಿಯಲ್ಲಿ ನಿಮಗೆ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಇದೆ, ಎಲೆಕ್ಟ್ರಿಕಲ್ ಮಿರರ್ಸ್ ಬರುತ್ತೆ, ಡಿಫಾಗರ್ ಬರುತ್ತೆ, ಫಾಗ್ ಲೈಟ್ ಬರುತ್ತೆ, ರೇರ್ ವೈಪರ್ ಕೂಡ ಬರುತ್ತೆ. ಅಂಡ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿಯಲ್ಲಿ. ಅಂಡ್ ಇಂಜಿನ್ ವೈಸ್ ಬಾಡಿ ಲೈನ್ ತುಂಬಾ ನೀಟ್ ಇದೆ ಸರ್. ಸರ್ ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೆಹಿಕಲ್ ಸರ್, ಇದು ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಇರುತ್ತೆ ಸರ್. ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು? ಸರ್ ಮೈಲೇಜ್ ನಿಮಗೆ ಆರಾಮಾಗಿ ಬರುತ್ತೆ ಸರ್, 12-14 ಸಿಟಿಯಲ್ಲೇ ಬರುತ್ತೆ, ಹೈವೇಸಲ್ಲಿ 16-17 ಬರುತ್ತೆ. ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಇದೆ ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಗಾಡಿ ಬನ್ನಿ ಕಿಲೋಮೀಟರ್ಸ್ ರಫ್ಲಿ ಅರೌಂಡ್ 80,000 ಚೇಂಜ್ ಓಡಿದೆ. 80,000 ಚೇಂಜ್ ಓಡಿದೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತಾರೆ ಸರ್? ಸರ್ ಇದರದ್ದು 1,70,000 ಕೋಟ್ ಮಾಡಿದ್ವಿ. ನಿಮ್ಮ ವ್ಯೂವರ್ಸ್ ಬಂದರೆ ಫಿಕ್ಸ್ಡ್ ಆ್ಯಂಡ್ ಫೈನಲ್ ಪ್ರೈಸಲ್ಲಿ 1,45,000 ಕೊಡ್ತೀನಿ ಸರ್. 1,45,000 ಫೈನಲ್ ಮಾಡ್ಕೊಡ್ತೀರಾ? ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು i20 ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಹ್ಯೂಂಡೈ i20 ಮ್ಯಾಗ್ನಾ ಆಪ್ಷನಲ್ ಇದು. 2011 ಮಾಡೆಲ್, ಫಸ್ಟ್ ಓನರ್ ವೆಹಿಕಲ್. ಪೆಟ್ರೋಲ್ ಇಂಜಿನ್ ಇದೆ. ಗಾಡಿ ಟೈರ್ಸ್ ನೋಡಬಹುದು ಬ್ರ್ಯಾಂಡ್ ನ್ಯೂ ಇದೆ. ಹೌದು, ಗಾಡಿಯಲ್ಲಿ ನಿಮಗೆ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ರೇರ್ ಡಿಫಾಗರ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಅಸ್ ವೆಲ್ ಆಸ್ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ ಗಾಡಿಯಲ್ಲಿ. ಆಟೋಮ್ಯಾಟಿಕ್ ಎ ಸಿ ಬರುತ್ತೆ ಗಾಡಿಯಲ್ಲಿ? ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಕಂಪನಿಯಲ್ಲಿ ನಿಮಗೆ ಆಟೋ ಫೋಲ್ಡಿಂಗ್ ಮಿರರ್ಸ್ ಕೂಡ ಬರುತ್ತೆ. ಗಾಡಿ ನೋಡ್ತಿರ್ಬೋದು ಬಾಡಿ ಲೈನ್, ಇಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಓಡಿದೆ ಸರ್ ಗಾಡಿ? ಕಿಲೋಮೀಟರ್ಸ್ ಬನ್ನಿ ಇದು 90,000 ಓಡಿದೆ ಸರ್. ಓಕೆ ಸರ್, ಮೈಲೇಜ್ ಎಷ್ಟು ಬರ್ಬೋದು ಇದು? ಮೈಲೇಜ್ i20 ಬರುತ್ತೆ ಸರ್, ಸಿಟಿಯಲ್ಲಿ 11-12 ಬರುತ್ತೆ, ಲಾಂಗ್ ಅಲ್ಲಿ 15-16 ಬರುತ್ತೆ ಸರ್. ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಈ ಗಾಡಿ ಪ್ರೈಸ್ ನಾವು 3,40,000 ಕೋಟ್ ಮಾಡಿದ್ವಿ. ಇದು ಬನ್ನಿ ಬೆಸ್ಟ್ ಪ್ರೈಸ್ ಇಲ್ಲ, ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 3,10,000 ಫೈನಲ್ ಕೊಡ್ತೀನಿ. 3,10,000 ಕೊಡ್ತಾರೆ ಸಿಂಗಲ್ ಓನರ್ i20 2011 ಮಾಡೆಲ್ ಸರ್. ಯಾಕಂದ್ರೆ ಗಾಡಿ ನಿಲ್ಸ್ಕೊಂಡಿರೋದಿಲ್ಲ, ಗಾಡಿ ಬಂದ್ರೆ ಗಾಡಿ ಫಾಸ್ಟ್ ಆಗಿ ಮೂವ್ ಆಗ್ಬೇಕು. ಸೊ ನಮ್ಗೂ ಒಂದು 5,000 ಮಾರ್ಜಿನ್ ಬಂದ್ರು ಗಾಡಿ ಕೊಟ್ಟು ಕಳಿಸ್ತೀವಿ ಸರ್. ಸೊ ಅದಕ್ಕೋಸ್ಕರನೇ ಸಾಕಷ್ಟು ಜನ ಸಾದತ್ ಕಾರ್ಸ್ ಅಂತೇಳಿ ತುಂಬಾ ಜನ ಅದೇ ಪ್ರಿಫರ್ ಮಾಡೋದು. ಯಾಕೆಂದ್ರೆ ಮಾರ್ಜಿನ್ ಇರಲ್ಲ, ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ, ಲೋ ಬಜೆಟ್ ಅಲ್ಲಿ ಗಾಡಿ ಸಿಗುತ್ತೆ ಅಂತೇಳಿ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಪ್ರೈಸ್ ಕೊಡೋದು ದೊಡ್ಡದಿಲ್ಲ ಸರ್, ಗಾಡಿನು ಚೆನ್ನಾಗಿರ್ಬೇಕು. ನಾನು ನಿಮ್ಮ ಹತ್ರ ಒಂದು 10,000 ಜಾಸ್ತಿ ಕೊಟ್ಟರು ನೀವು ತಗೊಳ್ತೀರಾ ನಮ್ಮ ಹತ್ರ, ಬಟ್ ಒಳ್ಳೆ ಗಾಡಿ ಕ್ವಾಲಿಟಿ ಕೊಡ್ಬೇಕು ಅದ್ರ ಜೊತೆಗೆ. ಹೌದು, ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ ಸರ್.
ಸರ್ ವೋಲ್ಕ್ಸ್ವ್ಯಾಗನ್ ವೆಂಟು ಹೈಲೈನ್ ಸರ್ ಇದು 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ಇಂಜಿನ್ ಓಕೆ ಟಾಪ್ ಎಂಡ್ ಬರುತ್ತೆ ಗಾಡಿ ನೋಡ್ತಿರ್ಬೋದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿಯಲ್ಲಿ ನಿಮಗೆ ಫೀಚರ್ಸ್ ಫುಲ್ಲಿ ಲೋಡೆಡ್ ಬರುತ್ತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಅಂಡ್ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ ಓಕೆ ಈ ಗಾಡಿ ಬನ್ನಿ ಓಡಿರೋದು 95,000 ಚೇಂಜ್ ಓಡಿದೆ ಎಷ್ಟನೇ ಓನರ್ ಸರ್ ಇದು ಫಸ್ಟ್ ಓನರ್ ವೆಹಿಕಲ್ ಸರ್ ಇದು ಸೋ ಡೀಸೆಲ್ ವೇರಿಯಂಟ್ ಇದು ಡೀಸೆಲ್ ವೇರಿಯಂಟ್ ಇದು ಮೈಲೇಜ್ ಎಷ್ಟು ಬರಬಹುದು ಸರ್ ಇದು ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್ ಸಿಟಿ ಅಲ್ಲಿ 15 ಟು 16 ಬರುತ್ತೆ ಓಕೆ ಹೈವೇಸ್ ಅಲ್ಲಿ ಅಪ್ ಟು 20 ಬರುತ್ತೆ ಸರ್ ಮೈಲೇಜ್ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಸರ್ ಇದು ಸರ್ ಈ ಗಾಡಿ ನಿಮಗೆ ಇದನ್ನು ವಾಪಸ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡ್ತಿರೋದು 375 ಕೋಟಿಂಗ್ ಪ್ರೈಸ್ ಇದೆ ಸರ್ ನಿಮಗೆ ಅಲಾಂಗ್ ವಿತ್ ದಿ ಟ್ರಾನ್ಸ್‌ಫರ್ ಮತ್ತೆ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿ 355,000 ಕೊಡ್ತೀವಿ ಸರ್ 355,000 ಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಕೊಡ್ತಿರೋದು ಸರ್ ಪೋಲೋನು ಇಲ್ಲ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ವೋಕ್ಸ್ವ್ಯಾಗನ್ ವೆಂಟೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು 2011 ಮಾಡೆಲ್ ಈಗ ಪೆಟ್ರೋಲ್ ಡೀಸೆಲ್ ಬೇಡ ಪೆಟ್ರೋಲ್ ಬೇಕಂತ ಕೇಳೋರಿಗೆ ಅದು ಪೆಟ್ರೋಲ್ ಇದೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದು ನಿಮಗೆ ಟ್ರೆಂಡ್ ಲೈನ್ ವೇರಿಯಂಟ್ ಬರುತ್ತೆ ಸಿಂಗಲ್ ಓನರ್ ಬಟ್ ಇದು ಸ್ಪೆಷಾಲಿಟಿ ಏನಂದ್ರೆ ಗಾಡಿ ಬನ್ನಿ ಜಸ್ಟ್ 61,000 ಕಿಲೋಮೀಟರ್ಸ್ ಓಡಿದೆ ಸರ್ ಬರೀ 61,000 ಓಡಿದೆ ಅಷ್ಟೇ 61,000 ಓಡಿದೆ ತುಂಬಾ ನೀಟ್ ಇದೆ ಗಾಡಿನು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಬಾಡಿ ಲೈನ್ ನೋಡ್ತಿರಬಹುದು ಇಂಟೀರಿಯರ್ ವೈಸ್ ಅನ್ನು ತುಂಬಾ ನೀಟಾಗಿ ಮೇಂಟೇನ್ ಆಗಿದೆ ಓಕೆ ಗಾಡಿ ಬನ್ನಿ ಇದರಲ್ಲಿ ಫೀಚರ್ಸ್ ಎಸಿ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಕಂಪನಿ ಲೆದರ್ ಸೀಟ್ಸ್ ಇದೆ ಗಾಡಿಯಲ್ಲಿ ಸೊ ಈ ಗಾಡಿ ಪ್ರೈಸ್ ಇದನ್ನು ಚಾಲೆಂಜಿಂಗ್ ಪ್ರೈಸ್ ಸರ್ 360,000 ಕೋಟ್ ಮಾಡ್ತಿದ್ದೀನಿ ನಿಮ್ ವ್ಯೂವರ್ಸ್ ಬಂದ್ರೆ 345,000 ಕೊಡ್ತೀನಿ ಸರ್ 345,000 ಫೈನಲ್ ಮಾಡ್ಕೊಡ್ತೀರಾ ಇದು ಪೋಲೋನು ಅಲ್ಲ ವೆಂಟೋ ಕೊಡ್ತಿರೋದು ಅದು ಕಮ್ಮಿ ಓಡಿರೋ ಗಾಡಿ ಕೊಡ್ತೀನಿ ಸರ್ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಹೋಂಡಾ ಸಿಟಿ ಐವಿಟೆಕ್ ಸರ್ ತುಂಬಾ ಜನ ಕೇಳ್ತಾರೆ ಹೋಂಡಾ ಸಿಟಿ ಅಂತ ಸೊ ಈ ಗಾಡಿನು 2009 ಮಾಡೆಲ್ ಪೆಟ್ರೋಲ್ ವೆಹಿಕಲ್ ಇದು ಓಕೆ ಓನರ್ಶಿಪ್ ಥರ್ಡ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ಪ್ರೈಸ್ ಬನ್ನಿ ನಾವು 330,000 ಕೋಟ್ ಮಾಡ್ತಿದೀವಿ ಓಕೆ ನಿಮ್ ವ್ಯೂವರ್ಸ್ ಬಂದ್ರೆ 305,000 ಗೆ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್ ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ ಸರ್ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಗಾಡಿ ಬಾಡಿ ಲೈನ್ ಇಂಜಿನ್ ವೈಸ್ ಹೋಂಡಾ ಸಿಟಿ ಮಾತಾಡಂಗೇ ಇಲ್ಲ ಸರ್ ಎಲ್ಲರೂ ಜನ ಅದಕ್ಕೋಸ್ಕರ ಲೈಕ್ ಮಾಡ್ತಾರೆ ಇಂಜಿನ್ ವೈಸ್ ಎಲ್ಲ ತುಂಬಾ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಏವಿಯೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಶೆವರ್ಲೆಟ್ ಏವಿಯೋ ಇದನ್ನು ಫಾಸ್ಟ್ ಮೂವಿಂಗ್ ವೆಹಿಕಲ್ ನಮ್ಮಲ್ಲಿ 2009 ಮಾಡೆಲ್ ಎಲ್ಟಿ ವರ್ಷನ್ ಇದು ಓಕೆ ಇದರಲ್ಲಿ ಫೀಚರ್ಸ್ ಬನ್ನಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಬರುತ್ತೆ ರೇರ್ ಸ್ಪಾಯ್ಲರ್ ಬರುತ್ತೆ ಡಿಫಾಗರ್ ಬರುತ್ತೆ ಕಂಪನಿ ಲೆದರ್ ಸೀಟ್ಸ್ ಇದೆ ಕಂಪನಿ ಸಿಸ್ಟಮ್ ಇದೆ ಗಾಡಿ ಇಂಜಿನ್ ವೈಸ್ ಬಾಡಿ ಲೈನ್ ಚೆನ್ನಾಗಿದೆ ಹೌದು ಸೊ ಎಷ್ಟನೇ ಓನರ್ ಸರ್ ಇದು ಇದು ಬನ್ನಿ ಓನರ್ಶಿಪ್ ಥರ್ಡ್ ಆಗಿದೆ ಎಷ್ಟು ಓಡಿದೆ ಸರ್ ಗಾಡಿ ಇದು ಕಿಲೋಮೀಟರ್ಸ್ ಬನ್ನಿ 80,000 ಚೇಂಜ್ ಓಡಿದೆ ಅಪ್ರಾಕ್ಸಿಮೇಟ್ಲಿ ಅಂಡ್ ಈ ಗಾಡಿ ಪ್ರೈಸ್ ನಾವು 210,000 ಕೋಟ್ ಮಾಡಿದ್ವಿ ನಿಮ್ ವ್ಯೂವರ್ಸ್ ಬಂದ್ರೆ 190,000 ಕೊಡ್ತೀನಿ ಸರ್ 190,000 ಫೈನಲ್ ಮಾಡ್ಕೊಡ್ತೀರಾ ಸರ್ ಶೆವರ್ಲೆಟ್ ಏವಿಯೋ ಯಾರು ತಗೋತಾರಂದ್ರೆ ಬಜೆಟ್ ಕಮ್ಮಿ ಇದೆ ಲೋನ್ ಹೋಗೋಕ್ಕಿಂತ ಈ ಗಾಡಿ ತಗೊಂಡು 1 ಇಯರ್ 2 ಇಯರ್ಸ್ ಯೂಸ್ ಮಾಡಿ ಅಪ್ಗ್ರೇಡ್ ಮಾಡ್ಬೋದು ಬಿಕಾಸ್ ಲೋ ಬಜೆಟ್ ಅಲ್ಲಿ ನಿಮಗೆ ಪ್ರೀಮಿಯಂ ವೆಹಿಕಲ್ ಫೀಲ್ ಬರೋದು ಈ ಗಾಡಿಯಲ್ಲಿ ಸೊ 3 ಲ್ಯಾಕ್ ಗಾಡಿ ತಗೊಳ್ಳೋಕ್ಕಿಂತ ಆರಾಮಾಗಿ ಈ ಗಾಡಿ ತಗೊಂಡು ಯೂಸ್ ಮಾಡಿ ಆಫ್ಟರ್ 1 ಇಯರ್ ಅಪ್ಗ್ರೇಡ್ ಮಾಡ್ಕೋಬಹುದು ಸೊ ಲೆದರ್ ಸೀಟ್ಸ್ ಮ್ಯೂಸಿಕ್ ಸಿಸ್ಟಮ್ ಎಸಿ ಎಲ್ಲ ಫೀಲ್ ಬರುತ್ತೆ ಆಮೇಲೆ ಗಾಡಿ ಕೂಡ ಲಾಂಗ್ ಆಗಿದೆ ಇರುತ್ತೆ ಆ ಫೀಲೇ ಬೇರೆದಿರುತ್ತೆ ಸರ್ ಜರ್ಮನ್ ಮೇಕ್ ಇರುತ್ತೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಗಾಡಿಯಲ್ಲಿ ಓಕೆ ಫ್ರೆಂಡ್ಸ್ ಹಾಗೆ ನಮ್ಮ ಮುಂದೆ ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ವೋಲ್ಕ್ಸ್ವ್ಯಾಗನ್ ಪೋಲೋ 2010 ಮಾಡೆಲ್ ಹೈಲೈನ್ ಸರ್ ಟಾಪ್ ಎಂಡ್ ಇರೋದು ಇದು ಓಕೆ ಇದರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಮ್ಯಾಗ್ ವೀಲ್ಸ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಲೆದರ್ ಸೀಟ್ ಡಿಫಾಗರ್ ರೇರ್ ವೈಪರ್ ಫಾಗ್ ಲೈಟ್ಸು ಗಾಡಿಯಲ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಎಲ್ಲ ಬರುತ್ತೆ ಈ ಗಾಡಿ ಬನ್ನಿ ಕೋಟಿಂಗ್ ಪ್ರೈಸ್ ಇರೋದು 330,000 ಅಂತ ಓಕೆ ನಿಮ್ಮ ವ್ಯೂವರ್ಸ್ ಬಂದರೆ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ 310,000 ಕೊಡ್ತೀನಿ ಸರ್ ಸೊ ಎಷ್ಟು ಓಡಿದೆ ಸರ್ ಗಾಡಿ ಸರ್ ಈ ಗಾಡಿ ಬನ್ನಿ 92,000 ಚೇಂಜ್ ಓಡಿದೆ 92,000 ಓಡಿದೆ ಹಾಂ ಸರ್ ಸರ್ ಮೈಲೇಜ್ ಎಷ್ಟು ಬರುತ್ತೆ ಇದು ಸರ್ ಪೋಲೋ ನಿಮಗೆ ಪೋಲೋ ನಿಮಗೆ ಸಿಟಿಯಲ್ಲಿ 15 to 16 ಬರುತ್ತೆ ಸರ್ ಹೈವೇಸ್ ಅಲ್ಲಿ ಇದನ್ನು 20 ಬರುತ್ತೆ ಸರ್ 20+ ಬರುತ್ತೆ 20+ ಬರುತ್ತೆ ಸರ್ ಸೊ ಹಾಗೆ ಸಾಕಷ್ಟು ಜನ ಫಿಗೋ ಫಿಗೋ ಅಂತ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಇಲ್ಲೊಂದು ಫಿಗೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬನ್ನಿ ಫಿಗೋ 2013 ಮಾಡೆಲ್ ಸರ್ ಓಕೆ ಡೀಸೆಲ್ ವೆಹಿಕಲ್ ಇದು ಗಾಡಿ ನೋಡ್ತಿರ್ಬೋದು ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಗಾಡಿಯಲ್ಲಿ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ ಹೌದು ಮ್ಯೂಸಿಕ್ ಸಿಸ್ಟಮ್ ಕಂಪನಿದು ಬರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ರೆ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ಗಾಡಿ ನೋಡ್ತಿರ್ಬೋದು ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ ಇಂಜಿನ್ ಕೂಡ ಹಂಗೆ ಇದೆ ಎಷ್ಟು ಓಡಿದೆ ಸರ್ ಗಾಡಿ ಇದು ಸರ್ ಗಾಡಿ ಬನ್ನಿ ಇದನ್ನು 95,000 ಚೇಂಜ್ ಓಡಿದೆ ಓಕೆ ಇಂಜಿನ್ ಬಾಡಿ ಲೈನ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋಕ್ಕೋಸ್ಕರ ನೋಡ್ತಿರ್ಬೋದು ಕ್ಯಾಮ್ರಾಲಿ ಅಂಡ್ ಈ ಗಾಡಿ ಪ್ರೈಸ್ ಬನ್ನಿ ನಾವು ಬೆಸ್ಟ್ ಪ್ರೈಸ್ ಅಲ್ಲ ಸರ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡೋಣ ಇದನ್ನು ಸೊ ಈ ಗಾಡಿ ಪ್ರೈಸ್ ನಾವು 265,000 ಕೋಟ್ ಮಾಡಿದ್ವಿ ಓಕೆ ನಿಮ್ ವ್ಯೂವರ್ಸ್ ಬಂದ್ರೆ ಫಿಕ್ಸ್ಡ್ ಅಂಡ್ ಫೈನಲ್ ಪ್ರೈಸ್ 245,000 ಕೊಡ್ತೀನಿ 245,000 2013 ಮಾಡೆಲ್ ಫಿಗೋ ಕೊಡ್ತಾ ಇದ್ದೀರಾ ಅದು ಫೇಸ್ ಲಿಫ್ಟೆಡ್ ವರ್ಷನ್ ಸರ್ ಹೌದು ಫ್ರೆಂಡ್ಸ್ ನಮ್ಮದೇ ಒಂದು ಪ್ಯಾರೆಟ್ ಗ್ರೀನ್ ಫಿಗೋ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಫೋರ್ಡ್ ಫಿಗೋ 2010 ಮಾಡೆಲ್ ಈಗ ಪೆಟ್ರೋಲ್ ಗಾಡಿ ಬೇಕಂದ್ರೆ
ಪೆಟ್ರೋಲ್ ಗಾಡಿ ಕೂಡ ಇದೆ ಫಿಗೋಲಿ 2010 ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ಇದು ಇದರಲ್ಲಿ ಏನು ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ ಗಾಡಿ ಇದು ಹೌದು ಸೊ ಈ ಗಾಡಿ ಪ್ರೈಸ್ ಬನ್ನಿ ನಾವು ಕೋಟಿಂಗ್ ಮಾಡ್ತಿರೋದು 2,15,000 ಅಂತ ಓಕೆ ಸೊ ಇದು ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ 1,90,000 ಗೆ ಫೈನಲ್ ಕೊಡ್ತೀನಿ 1,90,000 ಕೊಡ್ತೀರಾ ಎಷ್ಟು ಓಡಿದೆ ಸರ್ ಗಾಡಿ ಗಾಡಿ ಬನ್ನಿ ಓಡಿದೆ ಸರ್ 85,000 ಚೇಂಜ್ ಓಡಿದೆ ಓಕೆ ಅಂಡ್ ಈ ಗಾಡಿ ನಿಮಗೆ 190 ಗೆ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಎಲ್ಲ ಸೇರಿ ಸರ್ 1,90,000 ಕ್ಕೆ ಫೋರ್ಡ್ ಫಿಗೋ ಪೆಟ್ರೋಲ್ ವಿತ್ ಟ್ರಾನ್ಸ್ಫರ್ ಕೊಡ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಹಾಗೆ ಸಾಕಷ್ಟು ಜನ ಬೀಟ್ ಹುಡ್ಕೋರಿಗಿಲ್ಲ ಒಂದು ಬೀಟ್ ಕೂಡ ಇದೆ ಯಾವ ಮಾಡೆಲ್ ಸರ್ ಇದು ಸರ್ ಶೆವರ್ಲೆಟ್ ಬೀಟ್ ಗಾಡಿ ಸೆಲೆಕ್ಟೆಡ್ ವೆಹಿಕಲ್ಸ್ ಅಲ್ಲಿ ಇದು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಹೌದು ಯಾಕಂದ್ರೆ ಕಿಲೋಮೀಟರ್ಸ್ ಬರಿ 39,000 ಕಿಲೋಮೀಟರ್ಸ್ ಓಡಿದೆ ಪೆಟ್ರೋಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ವೆಹಿಕಲ್ ಸರ್ ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ 2013 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್ ವಿತ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಇದೆ ಗಾಡಿಯಲ್ಲಿ ಹೌದು ಗಾಡಿ ಪ್ರೈಸ್ ಬಂದ್ಬಿಟ್ಟು ನಾವು ಕೋಟಿಂಗ್ ಪ್ರೈಸ್ 2,35,000 ಕೋಟ್ ಮಾಡ್ತಿರೋದು ಇದನ್ನು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡೋಣ ಸರ್ 2,15,000 ರುಪೀಸ್ ಅಲಾಂಗ್ ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್ 2013 ಮಾಡೆಲ್ ಬೀಟ್ ಪೆಟ್ರೋಲ್ ಎಷ್ಟು ಕೊಡ್ತೀರಾ ಸರ್ ಗಾಡಿ 39,000 ಕಿಲೋಮೀಟರ್ಸ್ ಓಡಿದೆ 2,15,000 ಗೆ ಕೊಡ್ತೀನಿ ಸರ್ 2,15,000 ಕ್ಕೆ ಮಾಡ್ಕೊಡ್ತೀರಾ ಫ್ರೆಂಡ್ಸ್ ಹಾಗೆ ಮಧ್ಯದಲ್ಲಿ ವಿಡಿಯೋ ಮಾಡ್ತಾ ನಮ್ಮ ವೀವರ್ ಕೂಡ ಬಂದು ಮಾತಾಡ್ಸಿದ್ರು ಸೊ ಅವರು ಕೂಡ ಇಲ್ಲಿ ಗಾಡಿ ತೊಗೊಂಡಿದ್ರಂತೆ ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳೋಣ ಸರ್ ಹೇಗಿತ್ತು ಸರ್ ಎಕ್ಸ್ಪೀರಿಯೆನ್ಸು ನಮ್ಮ ಚಾನಲ್ ಹೇಗಿದೆ ಸರ್ ಆಮೇಲೆ ಸಾದತ್ ಕಾರ್ಸ್ ಹೇಗಿದೆ ಸರ್ ಸರ್ ಇಲ್ಲ ಸರ್ ಫಸ್ಟ್ ಇಂದ ನಾನು ನನಗೆ ಕಾರ್ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಮತ್ತೆ ಕಿರಣ್ ಸರ್ ಅವರು ಪ್ರತಿಯೊಂದು ವಿಡಿಯೋನು ನೋಡಿ ಅವರು ಸಮೇತ ಇಲ್ಲೇ ಕಾರ್ ಪರ್ಚೇಸ್ ಮಾಡಿದ್ರು ಸಾದತ್ ಕಾರ್ಸ್ ಅಲ್ಲಿ ಅವ್ರು ಅವಾಗ್ಲಿಂದ ಹೇಳ್ತಾ ಇದ್ರು ಸಾದತ್ ಕಾರ್ಸ್ ಅಲ್ಲಿ ಒಳ್ಳೆ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿ ಕಾರ್ ಕೊಡ್ತಾರೆ ಅಂತೇಳಿ ಮತ್ತೆ ನಾನು ಬಂದು ತಗೊಂಡೆ ಆದ್ರೆ ನಾನು ಬಂದು ತಗೊಳ್ಳೋಷ್ಟರಿಗೆ ನನಗೆ ಅವ್ರು ಎಕ್ಸ್ಪೈರ್ ಆಗಿರೋ ಒಂದು ಸುದ್ದಿ ಹೇಳಿದ್ರು ತುಂಬಾ ಆಘಾತ ಆಯ್ತು ಇಷ್ಟು ಚಿಕ್ಕ ವಯಸ್ಸಿಗೆ ಆಗ್ಬಾರ್ದಾಗಿತ್ತು ಮತ್ತೆ ಬಂದು ಇದು ತಗೊಂಡೆ ಇದು ತಗೊಂಡು ಆದ್ಮೇಲೆ ಅಷ್ಟೇ ಡಾಕ್ಯುಮೆಂಟೇಶನ್ ಅಷ್ಟೇ ಪ್ರತಿಯೊಂದು ಸರ್ ಪ್ರತಿಯೊಂದು ನಾವು ಯಾವಾಗ್ಲೇ ನಾವು ಎನಿ ಟೈಮ್ ಯಾವಾಗ ಕಾಲ್ ಮಾಡಿದ್ರು ಸಮೇತವಾಗಿ ಅವರು ಕಾಲ್ ರಿಸೀವ್ ಮಾಡ್ತಾರೆ ನಮ್ದು ಶಿಲ್ಗಾಟ ದಾಚೆ ಇಲ್ಲಿಂದ ಒಂದು 60-70 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ಇಲ್ಲಿ ಬಂದು ಇದು ನನ್ನ ಲೊಕೇಶನ್ ಸಮೇತ ಇಲ್ಲ ಸಾದತ್ ಕಾರ್ಸ್ ಇದು ಕಿರಣ್ ಸರ್ ಬಂದು ಅವರು ಏನು ವಿಡಿಯೋ ಮಾಡಿದ ಮ್ಯಾಪ್ ಲಿಂಕ್ ಏನು ಕೊಟ್ಟಿದ್ದಾರೆ ಆ ಲಿಂಕಿಂದ ಇಲ್ಲಿಗೆ ಬಂದು ಇಲ್ಲಿ ಕಾರ್ ನೋಡಿ ಮತ್ತೆ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದು ಎನಿ ಟೈಮ್ ಯಾವಾಗ ನಾವು ಕಾಲ್ ಮಾಡಿದ್ರು ಸಮೇತ ಅವ್ರು ರಿಸೀವ್ ಮಾಡಿ ಒಳ್ಳೆ ರೆಸ್ಪಾಂಡ್ ಕೊಟ್ಟು ಇವತ್ತು ನಾನು ಡಾಕ್ಯುಮೆಂಟೇಶನ್ ತೊಗೊಂಡು ಬಂದಿದ್ದೀನಿ ನಮ್ದು ಈವನ್ ನಾನು ಯಾವ ಬೈಕ್ ಶೋರೂಮ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವ ಕಾರ್ ಶೋರೂಮ್ ಅಲ್ಲಿ ನಾವು ತೊಗೊಂಡಿದ್ದೀವಿ ಆದರೆ ಅವರು ಅಷ್ಟೊಂದು ನಮಗೆ ಕಾಲ್ ರೆಸ್ಪಾನ್ಸ್ ಆಗಲಿ ಇಲ್ಲ ಒಳ್ಳೆ ಡಾಕ್ಯುಮೆಂಟೇಷನ್ ಮಾಡ್ಕೊಡೋದಾಗಲಿ ಇದೆಲ್ಲ ಮಾಡ್ಕೊಡ್ತಿರ್ಲಿಲ್ಲ ಆದರೆ ಈಗ ಹೀಗಲ್ಲ ಫೋನ್ ಮಾಡಿದ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ ಸರ್ ಇಲ್ಲ ಈ ಡೇಟ್ಗೆ ಅಂದರೆ ಆ ಡೇಟ್ಗೆ ಸರ್ ಇದಾಗಿದೆ ನೀವು ತೊಗೊಂಡು ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹ್ಯಾಪಿನಾ ಸರ್ ಥ್ಯಾಂಕ್ ಯು ಸರ್ ಗಾಡಿನೂ ತೋರಿಸಿ ಸರ್ ಸರ್ ಯಾವ ಮಾಡೆಲ್ ಇದೆ ಸರ್ ಗಾಡಿ ಸರ್ ನನಗೂ ನೆನಪಿಲ್ಲ ನಿಜವಾಗ್ಲೂ ಸರ್ ಹೇಳ್ಬೇಕು ಇವಾಗ ಸಿಕ್ಸ್ ಮಾಡೆಲ್ ಆಲ್ಟೋ ಸಿಂಗಲ್ ಓನರ್ ಎಷ್ಟಕ್ಕೆ ತೊಗೊಂಡಿದ್ರಿ ಸರ್ ಸರ್ ಇದು 1,10,000 1,10,000 ಸೊ ಎಷ್ಟು ತಿಂಗಳಿಂದ ತೊಗೊಂಡಿದ್ರಿ ಸರ್ ಇದು ಸರ್ ನಾನು ಆಗಸ್ಟ್ ಓದ್ ಇಯರ್ ಆಗಸ್ಟ್ ಅಲ್ಲಿ ತೊಗೊಂಡಿದ್ದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಗಾಡಿ ಸಿಕ್ಕಿದೆ ಸರ್ ನಿಮಗೆ ಸರ್ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಮೇಂಟೆನೆನ್ಸ್ ಇಲ್ಲ ಸರ್ ಏನಿಲ್ಲ ಹೋಗಿ ನಾನು ಪೆಟ್ರೋಲ್ ಹಾಕೊಂಡು ಓಡಿಸ್ಕೊಂತಾ ಇರೋದು ಅಷ್ಟೇ ಬಿಟ್ರೆ ನಾನು 1 ರೂಪಾಯಿ ಸಮೇತ ಇನ್ವೆಸ್ಟ್ ಮಾಡಿದ್ದೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಫ್ರೆಂಡ್ಸ್ ಗಾಡಿಗಳು ಜಾಸ್ತಿ ಇರೋ ಕಾರಣದಿಂದ ಇದು ಪಾರ್ಟ್ 1 ಪಾರ್ಟ್ 2 ಆಗಿ ವಿಡಿಯೋ ಬರುತ್ತೆ ಸೊ ಪಾರ್ಟ್ 1 ವಿಡಿಯೋ ಹಾಕಿದ್ರೆ ಅದ್ರ ನೆಕ್ಸ್ಟ್ ಡೇ ಪಾರ್ಟ್ 2 ವಿಡಿಯೋ ಬರುತ್ತೆ ಸೊ ಹಾಗೆ ಎಲ್ಲ ಕೇಳ್ತಿರ್ತೀರಾ ಸರ್ ಇವಾಗ ಗಾಡಿ ಫೋಟೋಸ್ ಎಲ್ಲ ಹೇಗೆ ಕೇಳೋದು ಯಾವ ಥರ ಅಂತ ಸೊ ನಮ್ಮ ಸಾಧತ್ ಅವ್ರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಈಗ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಯಾಟ್ಲಾಗ್ ಲಿಂಕ್ ಇರುತ್ತೆ ವಾಟ್ಸ್ಆ್ಯಪ್ದು ಸೊ ಆ ಲಿಂಕನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವೆಹಿಕಲ್ ಡೀಟೇಲ್ಸು ಅಲಾಂಗ್ ವಿತ್ ದ ಪ್ರೈಸು ಫೋಟೋಸ್ ಎಲ್ಲ ಬರುತ್ತೆ ಸೊ ಸ್ಟಾಕಲ್ಲಿ ಇರುವಂಥ ಗಾಡಿ ಮಾಹಿತಿ ಎಲ್ಲ ಇರುತ್ತೆ ಅಲ್ಲಿ ಸೇಲ್ ಆದರೆ ಆ ಗಾಡಿ ತೆಗಿತೀವಿ ಮತ್ತು ಡೈಲಿ ಅಪ್ಡೇಟ್ ಆಗುತ್ತೆ ಎವ್ರಿ ಡೇ 10:30-11 o'clock ಚೆಕ್ ಮಾಡಿದ್ರೆ ಹೊಸ ಗಾಡಿನೂ ಡೀಟೇಲ್ಸ್ ಸಿಗ್ತಾರತ್ತೆ ಯಾಕಂದರೆ ಈಗ ಗಾಡಿ ಏನಾದರೂ ಸೇಲ್ ಆದರೆ ಹೊಸ ಗಾಡಿನೂ ಬರ್ತಿರತ್ತೆ ಸೊ ಅಲ್ಲಿ ಅವ್ರಿಗೆ ಮಾಹಿತಿ ಈಸಿಯಾಗಿ ಸಿಗುತ್ತೆ ಅದರ ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇದೆ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿದ್ರೆ ಅಲ್ಲಿನೂ ಗಾಡಿಗಳು ಜಾಸ್ತಿ ಹಾಕ್ತೀವಿ ಸೊ ಅದನ್ನು ನೋಡ್ಬೋದು ಗಾಡಿಗಳನ್ನ ಸೊ ಈ ಥರ ನಮ್ಮ ವೆಹಿಕಲ್ಸ್ ಏನಿದೆ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ಸರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಸೊ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಹಾಗೆ ನಮ್ಮ ಇನ್ಸ್ಟಾಗ್ರಾಮು ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಸೊ ಅಲ್ಲೂ ಕೂಡ ಗಾಡಿಗಳು ಸಿಗುತ್ತೆ ನೀವು ಕಾರ್ಸ್ ಫಾರ್ ಕನ್ನಡ ಫಾಲೋ ಮಾಡಿ ಆಮೇಲೆ ಸದತ್ ಕಾರ್ಸ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯಾಕಂದರೆ ಅವ್ರ ಮುಖಾಂತರ ನಾವು ಬಂದಿರೋದು ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಸಾಕಷ್ಟು ಗಾಡಿಗಳಿದೆ ಇನ್ನೂ ಪಾರ್ಟ್ 2 ಅಲ್ಲಿ ತುಂಬ ಗಾಡಿಗಳಿದೆ ಸೊ ನಿಮಗೂ ಇಷ್ಟ ಆಗಿದ್ರೆ ಬನ್ನಿ ನೋಡಿ ಗಾಡಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಒಳ್ಳೆ ಬೆಸ್ಟ್ ಪ್ರೈಸ್ ಲೋ ಬಜೆಟಲ್ಲಿ ಗಾಡಿಗಳು ಕೊಡ್ತಾರೆ ಸೊ ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ